ಶಂಖದಿಂದ ಬಂದಾಗ್ಲೇನೆ ಅದು ತೀರ್ಥ ಅನ್ನೋ ರೀತಿಯಲ್ಲಿ ಎರಡು ದಿನ ಮೂರು ದಿನ ಈ ವಿಚಾರದಲ್ಲಿ ಬಾಯ್ ಬಾಯ್ ಬಡ್ಕೊಂಡ್ರು ಕೂಡ ಕೇಳಿಸ್ಕೊಳ್ತಾ ಇರುವಂತವ್ರು ನೇರವಾಗಿ ಪ್ರಧಾನಿ ಮೋದಿ ಸಿಟ್ಟಾಗಿ ಮಾತನಾಡಿದ ನಂತರ ರಾಜೀನಾಮೆನ ತಗೊಳಕ್ ಮುಂದಾದ್ರ ಸೊ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಫುಲ್ ಗರಂ ಆಗಿದ್ರಂತೆ ರಾಜ್ಯದ ಪ್ರಮುಖ ನಾಯಕರೊಬ್ಬರ ಎದುರು ಕೋಪಿಸಿಕೊಂಡಿದ್ರಂತೆ ಮೋದಿ ಅವರು ರಾಜೀನಾಮೆ ಪಡೆಯೋಕೆ ವಿಳಂಬ ಯಾಕೆ ಈಶ್ವರಪ್ಪನವ್ರನ್ನ ಯಾಕೆ ಮೊನ್ನೆ ನಡೆದಿದ್ದ ಸಭೆಯಲ್ಲಿ ಬೊಮ್ಮಾಯಿ ವಿರುದ್ಧ ಮೋದಿ ಗುಡುಗಿದ್ದಾರೆ ಹಾಗಾಗಿ ಅದಾದ ನಂತರ ಇವರು ರಾಜೀನಾಮೆಯನ್ನು ಪಡೆದಿದ್ದಾರೆ ಅವರು ಗರಂ ಆಗಿದ್ದಾರೆ ಇವರು ರಾಜೀನಾಮೆ ಪಡೆದಿದ್ದಾರೆ ಇಲ್ಲದೆ ಇದ್ದಿದ್ರೆ ಇವರು ಯಾವುದು ತಗೊಳ್ತಾ ಇರಲಿಲ್ಲ ಇವರು ಇದೇ ರೀತಿಯಾದಂಥ ಮೊಂಡತನ ಇದೇ ರೀತಿಯಾದಂಥ ಭಂಡತನವನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು ನಾನು ಕೊಡಲ್ಲ ರೀ ಕೊಡುವಂಥ ನೈತಿಕತೆ ಯಾಕ್ರಿ ನೈತಿಕತೆ ಪ್ರಶ್ನೆ ಯಾಕ್ರಿ ಬರುತ್ತೆ ಇದರಲ್ಲಿ ಇವೆಲ್ಲ ಮಾತನಾಡ್ಕೊಂಡು ಹೋಗ್ತಾ ಇದ್ರು ಕ್ಷಂಠದಿಂದ ಬಂತು ತೀರ್ಥ ತೀರ್ಥ ಅಂತ ಸ್ವೀಕಾರ ಮಾಡಿದರು ಆಯಿತು 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 ರಾಜೀನಾಮೆ ಅಂತ ತಗೊಂಡ್ರು ಕಮಿಷನ್ ಆರೋಪವನ್ನು ಇದರಲ್ಲಿ ಬಹುದೊಡ್ಡದಾಗಿ ಬಂದಿದ್ದು ಅದನ್ನು ಪ್ರಧಾನಿ ಅವ್ರಿಗೂ ಬರೆದಿದ್ರು ಬಿ ಜೆ ಪಿಯ ಹೈಕಮಾಂಡ್ಗೂ ಕೂಡ ಸಂತೋಷ್ ಪಾಟ್ಲ ಅವ್ರು ಕೊಟ್ಟಿದ್ದರು ಅಂತ ಸೊ ಕಮಿಷನ್ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಹೈಕಮಾಂಡ್ ಈಗ ಯಾಕೆಂದರೆ ಹಿಂದೆ ಪ್ರಧಾನಿ ನರೇಂದ್ರ ಅವರು ಬಂದಾಗಲೇ ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಟೆನ್ ಪರ್ಸೆಂಟ್ ಸರ್ಕಾರವನ್ನು ಅಂತ ಹೇಳಿ ಇದನ್ನು ಕರೆದು ಹೋಗಿದ್ರು ಸಿದ್ದರಾಮಯ್ಯವ್ರ ಆ ಸರ್ಕಾರವನ್ನು ಈಗ ಫೋರ್ಟಿ ಪರ್ಸೆಂಟ್ ಬಂದಾಗಿದ್ದೇನೆ ಆ ಸಂದರ್ಭದಲ್ಲಿ ತುಂಬಾ ಗಂಭೀರವಾಗಿ ತಗೊಳ್ಳಲಿಲ್ಲ ನಾನು ತುಂಬ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರು ಈಗ ಅಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ ನಂತರ ಈಗ ಬಿಸಿ ಮುಟ್ಟಿದೆ ಅವರಿಗೆ ಚುನಾವಣೆ ಹೊತ್ತಲ್ಲಿ ಕಮಿಷನ್ ಆರೋಪದಿಂದ ಬಿಜೆಪಿಗೆ ತೀವ್ರವಾಗಿ ಮುಜುಗರ ಡೆಫಿನೆಟ್ ಆಗುತ್ತೆ ಆ ಸಂದರ್ಭದಲ್ಲಿ ಆರೋಪ ಬಂದಾಗ ಏನದು ಯಾರು ಕರೆದಿದ್ರು ಯಾರು ನಿಮಗೆ ಕೊಟ್ಟಿದ್ರು ಮೌಖಿಕ ಆದೇಶ ಕೊಟ್ಟಂಥವ್ರು ಯಾರು ಏನು ಕಾಮಗಾರಿ ಮಾಡಿದ್ರ ಎಷ್ಟು ಕಾಮಗಾರಿ ಮಾಡಿದ್ರ ಕಾಮಗಾರಿ ಮಾಡೋಕ್ಕೆ ಹೇಗೆ ನಿಮ್ಗೆ ಅವಕಾಶ ಸಿಕ್ತು ಸ್ಥಳೀಯವಾಗಿರುವಂಥ ಅಧಿಕಾರಿಗಳು ಹೇಗೆ ಪರ್ಮಿಷನ್ ಕೊಟ್ಟರು ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಬರುತ್ತೆ ಹಿಂದೆ ಕಾಂಗ್ರೆಸ್ ವಿರುದ್ಧ ಟೆನ್ ಪರ್ಸೆಂಟ್ ಆರೋಪವನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ರಾಷ್ಟ್ರಪಟ್ಟದಲ್ಲಿ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಇದ ಸೊ ಕಮಿಷನ್ ಪಡೆಯುವ ಗಂಭೀರ ಆರೋಪ ಬಿಜೆಪಿ ಸರ್ಕಾರದಲ್ಲಿ ಈಗ ಚುನಾವಣೆ ಹೊತ್ತಲ್ಲೇ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಬಾರ್ದು ಭ್ರಷ್ಟಾಚಾರವನ್ನು ಬಿಜೆಪಿ ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಸ್ಪಷ್ಟ ಸಂದೇಶ ರವಾನಿಸಿ ಈಶ್ವರಪ್ಪನವ್ರು ರಾಜೀನಾಮೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು ಸೊ ಇಷ್ಟಾದರೂ ಕೂಡ ರಾಜೀನಾಮೆ ಪಡೆಯೋಕೆ ವಿಳಂಬಕ್ಕೆ ಮೋದಿಯವರು ಆಗಿದ್ರು ಅಂತ ಹೇಳಿ ನನ್ನ ಸಹದ್ಯೋಗಿ ಶಬೀರ್ ನಿಡ್ಗುಂದಿ ದೆಹಲಿಯಿಂದ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಬೀರ್ ಈಗ ಈ ಆರೋಪ ಬಂದಂತ ಸಂದರ್ಭದಲ್ಲೇನೆ ಸಂತೋಷ್ ಪಾಟೀಲ್ ಅವರು ದೆಹಲಿಯಲ್ಲಿ ಅನೇಕ ನಾಯಕರುಗಳನ್ನು ಭೇಟಿಯಾಗಿ ಈ ಆರೋಪ ಮಾಡಿದಾಗ್ಲೇನೆ ಬಿಜೆಪಿಯ ಹೈಕಮಾಂಡ್ ಎಚ್ಚೆತ್ಕೊಂಡಿದ್ರೆ ಪಾಪದ ಒಂದು ಜೀವ ಆದರೂ ಉಳ್ಕೊಳ್ತಿತ್ತೇನೋ ಅಲ್ವೇನು ಶಬೀರ್ ಅರುಣ್ ನೋಡಿ ಕೇಂದ್ರದ ನಾಯಕರಿಗೆ ಸಾಕಷ್ಟು ಲೆಟರ್ಗಳು ಬರ್ತವೆ ಆದ್ರೆ ಆ ಲೆಟರ್ಗಳು ಖುದ್ದು ಅವರು ಮೊದಲು ರಿಸೀವ್ ಮಾಡ್ಕೊಂಡಿರಲ್ಲ ಅವರ ಕಚೇರಿಯನ್ನು ತಲುಪಿರುತ್ತೆ ಹೀಗೆ ಕಚೇರಿ ತಲುಪಿದಂತಹ ಲೆಟರ್ಗಳು ಆ ಸಂಬಂಧಪಟ್ಟ ನಾಯಕರ ಕೈ ತಲುಪಿದ್ವಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಗಳಿಲ್ಲ ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇಡೀ ಪ್ರಕರಣ ದೆಹಲಿಯಲ್ಲಿರುವಂತಹ ಹೈಕಮಾಂಡ್ ನಾಯಕರಿಗೆ ತಲುಪ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳು ಕೂಡ ಇಲ್ಲ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ್ರು ಅದಾದ ಬಳಿಕ ವಿಸ್ತೃತವಾದಂಥ ವರದಿಯನ್ನು ರಾಜ್ಯ ನಾಯಕರಿಂದ ಪಡೆದುಕೊಂಡ್ರು ರಾಜ್ಯ ನಾಯಕರಿಂದ ಪಡೆದುಕೊಂಡು ಮುಂದೆ ಏನು ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಿದ್ರು ಆದರೆ ಯಾವಾಗ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಆಗುತ್ತೋ ಆಗ್ಲೇ ಏನು ಕೆ ಎಸ್ ಈಶ್ವರಪ್ಪ ಅವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಆದರೆ ರಾಜ್ಯದ ಕೆಲವು ನಾಯಕರು ಮತ್ತೆ ದೆಹಲಿಯಲ್ಲಿರುವಂಥ ಪ್ರಮುಖ ನಾಯಕರು ಒಬ್ರು ಸದ್ಯಕ್ಕೆ ಈಗಲೇ ರಾಜೀನಾಮೆ ಕೊಡೋದು ಬೇಡ ಏನು ಕೇಂದ್ರದ ನಾಯಕರನ್ನ ಕೇಳಿ ಅದರಲ್ಲೂ ಕೂಡ ವಿಶೇಷವಾಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರನ್ನ ಕೇಳಿ ರಾಜೀನಾಮೆ ಕೊಟ್ಟು ಅಲ್ಲಿವರೆಗೂ ಕೂಡ ನೀವು ಪರಿಸ್ಥಿತಿಯನ್ನು ನಿಭಾಯಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈಶ್ವರಪ್ಪ ಅವರು ರಾಜ್ಯದ ನಾಯಕರು ಮತ್ತೆ ದೆಹಲಿಯಲ್ಲಿರುವಂತಹ ಪ್ರಭಾವಿ ನಾಯಕರು ನನ್ನ ಬೆನ್ನಿಗೆ ನಿಂತಿದ್ದಾರೆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆದರೆ ಕಳೆದ ಮೊನ್ನೆ ಏನು ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಭಾವಿ ನಾಯಕರು ಒಬ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು ಇದಕ್ಕೆ ಅಂದ್ರೆ ಏನು ಚರ್ಚೆಯನ್ನ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿತ್ತು ಹೀಗೆ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಏನು ಆಗಿದ್ರು ಪ್ರಧಾನಮಂತ್ರಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಸಿಟ್ಟಾಗಿರುವಂತ ಇಂತಹ ಗಂಭೀರ ಆರೋಪಗಳು ಕೇಳ ಬಂದ್ರು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಈ ಹಿಂದೆ ಹೈಕಮಾಂಡ್ ಗಮನಕ್ಕೂ ಕೂಡ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿಲ್ಲ ಯಾಕೆ ಈ ರೀತಿ ಆಯ್ತು ಅನ್ನುವಂತಹ ಏನು ಪ್ರಶ್ನೆಗಳನ್ನ ಅವರು ಮುಂದೆ ಕೇಳಿದ್ದಾರೆ ಇದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಆಗ್ಲಿ ಅಥವಾ ನೀವಾಗ್ಲಿ ಏನ್ ಕ್ರಮ ತೆಗೆದುಕೊಂಡಿದ್ರಿ ಅನ್ನುವಂತ ಪ್ರಶ್ನೆ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನುವಂಥದ್ದು ಅತಿ ದೊಡ್ಡ ಆರೋಪ ಇದಕ್ಕೆ ಕ್ರಮ ಆಗಲೇಬೇಕು ತಲೆದಂಡ ಆಗಲೇಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟ ಬಳಿಕ ಏನು ದೆಹಲಿಯಲ್ಲಿರುವಂತಹ ನಾಯಕರು ಇತರೆ ಬೇರೆ ನಾಯಕರು ಅಂದರೆ ಅಮಿತ್ ಶಾ ಆಗಿರ್ಬೋದು ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾರೆ ಇದಾದ ಬಳಿಕ ಯಡಿಯೂರಪ್ಪ ಅವರು ಕೂಡ ರಾಜೀನಾಮೆಯನ್ನ ನೀಡ್ತಾ ಸಾರಿ ಆ ಕೆ ಎಸ್ ಈಶ್ವರಪ್ಪ ಅವರು ಕೂಡ ರಾಜೀನಾಮೆಯನ್ನ ನೀಡ್ತಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ರಾಜ್ಯದ ಆ ನಾಯಕರೇನಿದ್ದಾರೆ ಇವ್ರ ಮೇಲೆ ಈಗ ಕೇಂದ್ರದ ವರಿಷ್ಠರು ಆ ಸಂಪೂರ್ಣವಾಗಿ ಸೆಟ್ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅರುಣ್